ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಇತ್ತೀಚೆಗೆ ಬಹಳಷ್ಟು ಮಂದಿ ಹೇಳ್ತಾರ ನೀವು ಗ್ರಾಮೀಣ ಭಾಷೆದಾಗ ನಿಮ್ಮದೇ ದಾಟಿಯೊಳಗೆ ಉತ್ತರ ಕರ್ನಾಟಕ ಭಾಷೆದೊಳಗೆ ದಿನ ನೀವು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತೀವಿ ನೋಡ್ರಿ ಅಂತೇಳಿ ಭಾಳಷ್ಟು ಮಂದಿ ಹೇಳ್ತಾರೆ. ಅದಕ್ಕೆ ಇದು ನಾವು ನಮ್ಮ ಭಾಷೆದಾಗ ಮಾತಾಡಿದ್ರೆ ಭಾಳಷ್ಟು ಮಂದಿ ಲಘು ತಿಳಿದಿದ್ರ ಮುಂದೆ ಅಷ್ಟಿಂದ ನಾವು ಅದೇ ಭಾಷೆದಾಗ ಮಾತಾಡಬೇಕಂತ ಒಂದು ವಿಚಾರ ಮಾಡಿದ್ದೀನಿ. ಈ ಕರೋನಾ ಬಗ್ಗೆ ಇಡೀ ರಾಷ್ಟ್ರ ದೇಶ ಜಗತ್ತನ್ನು ನಡೆಸಿಬಿಡ್ತದೆ. ನಾವು ಮೊದಲ ಈ ಕರೋನಾ ಬಗ್ಗೆ ಒಂದು ಮೊದಲೇ ಎಡಿಷನ್ದಾಗ ಹೇಳಿದ್ದೆ ನಾನು, ಇದು ಚೀನಾದಾಗ ಹುಟ್ಟಿಸಿದ್ರು ಏನು ಹುಟ್ಟಿತು ಇದ್ರ ಹಿಂದೆ ಏನು ಷಡ್ಯಂತ್ರ ಐತೆ ಅನ್ನುವಂಗ ನಾನು ಮೊದಲೇ ಸಂಚಿಕೊಳಗೆ ಹೇಳಿದ್ದೆ ನಾನು. ಈಗ ನಮಗೆ ಅನ್ಸತೈತಿ ಇದ್ರ ಹಿಂದೆ ಒಂದು ದೊಡ್ಡ ಮೆಡಿಕಲ್ ಮಾಫಿಯಾ ಈ ಜಗತ್ತಿನಾಗ ನೋಡ್ರಿ. ಈಗ ಒಟ್ಟಾರೆ ಈ ಇದ್ರಾಗ ಲಾಭ ಯಾರಿಗಾರ ಆಗ್ತಿತ್ತು ಅಂದ್ರೆ ಮೆಡಿಕಲ್ ಲೈನ್ದವ್ರಿಗೆ ಲಾಭ ಆಗ್ತೈತಿ. ಈ ನುಕ್ಸಾನ ಯಾರಿಗಾರ ಆಗ್ತಿತ್ತಂದ್ರೆ ಇಡೀ ಎಲ್ಲರಿಗೆ, ಉದ್ಯೋಗಪತಿಗಳಿಗೆ, ರೈತರಿಗೆ, ಜನಸಾಮಾನ್ಯರಿಗೆ, ಎಲ್ಲ ಇಂಡಸ್ಟ್ರಿಗಳು ಹಾಳಾಗಿ ಹೋಗ್ಬಿಟ್ಟು ಇದೆ. ಅದಕ್ಕೆ ಇವತ್ತು ನೀವು ಇದ್ರ ಹಿಂದೆ ಮೆಡಿಕಲ್ ಒಂದು ದೊಡ್ಡ ಲಾಬಿ ಐತೆ ಅಂತ ನನಗೆ ಅನ್ಸುತ್ತೆ. ಇವತ್ತು ನೋಡ್ರಿ, ಒಂದು ಮಾಸ್ಕ್ ತೊಗೊಳಕ್ ಹೋಗ್ರಿ ಒಂದು ಮೆಡಿಕಲ್ ಅಂಗಡಿ 20-30 ರೂಪಾಯಿ, ಒಂದು ಸ್ಯಾನಿಟೈಸ್ ತೊಗೊಳಕ್ ಹೋಗ್ರಿ 200-250 ರೂಪಾಯಿ. ಆ ಮಾಸ್ಕ್ನಾಗ ಮತ್ತೆ ಕ್ವಾಲಿಟಿ ಅಂತ 50 ರೂಪಾಯಿ, 200 ರೂಪಾಯಿ, 250 ರೂಪಾಯಿ, 500 ರೂಪಾಯಿ ಮಟ್ಟ ಮಾಸ್ಕ್ದಾಗ. ಇವತ್ತು ಮೆಡಿಕಲ್ ಶಾಪಿಗೆ ಹೋಗಿ ಒಂದು ತಲೆನೋವು ಗುಳಿಗೆ ಕೇಳ್ರಿ ಅಥವಾ ಜ್ವರದ ಗುಳಿಗೆ ಕೇಳ್ರಿ ಇಲ್ರಿ ಅಂತಾರೆ ಅವ್ರು. ಹೋಗಿ ಡಾಕ್ಟರ್ ಕಡೆಯಿಂದ ಪ್ರಿಸ್ಕ್ರಿಪ್ಷನ್ ಬರ್ಕೊಂಬರಿ ಅಂತಾರೆ. ನೀವು ಡಾಕ್ಟರ್ ಕಡೆ ಹೋದ್ರೆ ಅಂದ್ರೆ ಮೊದಲು ಅಲ್ಲಿ ಆ ಡಾಕ್ಟರ್ ವಿಸಿಟಿಂಗ್ ಫೀ ಅನ್ನ 100-300 ರೂಪಾಯಿ ಕೊಡ್ಬೇಕು ಒಂದು ತಲೆನೋವಿಗೆ. ಆ ಪ್ರಿಸ್ಕ್ರಿಪ್ಷನ್ ಚೀಟಿಯಿಂದ ಒಂದು ಗುಳಿಗೆ ಯಾವ ಔಷಧ ಅಂಗಡಿಯವರು ಕೊಡಕ್ ತಯಾರಿಲ್ಲ. ಇವತ್ತು ಅದರಿಂದ ದೊಡ್ಡ ಲಾಭ ಈ ಮೆಡಿಕಲ್ ಲಾಬಿ ಮಾಡ್ಕೊಳತೈತಿ ಇರಲಿ. ಆದರೂ ಕೂಡ ಇವತ್ತು ಈ ಕೊರೋನಾದಿಂದ ಬಸ್ಗಳು ಬಂದದು, ಹೋಟೆಲ್ಗಳು ಬಂದದು, ಲಾಜಿಂಗ್ ಬಂದದು, ಶೆರೆ ಅಂಗಡಿಗಳು ಬಂದದು, ಆಮ್ಯಾಗ ರೈತರು ಬೆಳೆದ ಬೆಳೆ ಎಲ್ಲ ಹಾಳಾಗೋದು, ಯಾವುದೇ ಒಂದು ಉದ್ಯೋಗ ಇವತ್ತು ನಡೀಲಿಲ್ಲ. ಇದು ನಮ್ಮ ಭಾರತ ದೇಶನ ಒಂದು ಕಡಿಮೆ ಅಂದ್ರೆ ಒಂದು 10-15 ವರ್ಷ ಹಿಂದಕ್ಕೆ ನಮ್ಮನ್ನ ತಗೊಂಡು ಹೋಗ್ತೈತಿ ಕೊರೋನಾ. ಆದರೂ ಕೂಡ ಈ ಬಗ್ಗೆ ಇವತ್ತು ಅದನ್ನ ನಿಯಂತ್ರಣ ಆಗೋದಿಲ್ಲ ಅಂತೇಳಿ ಲಾಕ್ಡೌನ್ ಸಡನ್ ಮಾಡಿಬಿಟ್ರು. ಎಷ್ಟು ಸಾಯ್ತಾವ ಸಾಯಿಲಿ, ಎಷ್ಟು ಉಳಿತಾವ ಉಳಿಲಿ ಅನ್ನೋ ಲೆಕ್ಕದಾಗ ಇವತ್ತು ಸರ್ಕಾರಗಳು ಬಂದವ. ಮುಂದಿನ ದಿನಮಾನದಾಗ ಏನಾಗ್ತೈತೆ ನೋಡೋಣ. ನಾವು ರೈತರ ಕಬ್ಬಿನ ಬಿಲ್ ಸಲುವಾಗಿನೂ ಹೇಳಿದ್ದು, ಯಾಕಂದ್ರೆ ರೈತರ ಶಾಪ ಕಟ್ಕೋಬೇಡ್ರಿ ಅಂತೇಳಿ. ಯಾರ ಕಬ್ಬಿನ ಸಹಕಾರಿ ಕಾರ್ಖಾನೆ ಮಾಲೀಕರಿಗೆ, ಖಾಸಗಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಹೇಳಿದ್ದು ನಾವು. ಈಗ ರೈತರು ಅವ್ರಿಗೆ ಏನ್ ಶಾಪ ಕೊಡತ್ತಾರ ಅಂದ್ರೆ, ಅವ್ರು ನಮ್ಮ ಬಿಲ್ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೂ ಕರೋನಾ ಹಾಕ್ದಂತೇಳಿ ರೈತರು ಶಾಪ ಕೊಡತ್ತಾರ. ಅದು ಕರೆನೇ ಐತೆ, ಯಾಕಂದ್ರೆ ಅವ್ರ ಬಿಲ್ ಇಟ್ಕೊಂಡು ಪಾಪ ಅವ್ರಿಗೆ ಬಿತ್ತಾಕ ಬೀಜ ಇಲ್ಲ, ಗೊಬ್ಬರ ಇಲ್ಲ, ಅಂತ ಪರಿಸ್ಥಿತಿ ಐತಿ. ಕಾಯಿಪಲ್ಯ ಬೆಳೆದ ರೈತರ ಪರಿಸ್ಥಿತಿ ನೋಡ್ಬೇಕಂದ್ರ ಅವರ ಕರೆ ಅಂದ್ರೆ ಅವ್ರು ಉರ್ಲಾಕೋಬೇಕು. ಬಹಳಷ್ಟು ಜನ ಹಾಕೊಳತ್ತಾರ ಅವರು ತುಟ್ಟಿ ಬೀಜ ತಂದ, ಗೊಬ್ಬರ ತಂದ, ಅದ ಎ ಪಿ ಎಂ ಸಿ ಹೋದ್ಮ್ಯಾಗ ಅಲ್ಲಿಂಗ ಆ ಎ ಪಿ ಎಂ ಸಿ ಬಾಂಗಡಿ ಹೇಳುದೇ ಬೇಡ. ಹಂಗಾಗೈತಿ ಇವತ್ತು ಪರಿಸ್ಥಿತಿ ನಮ್ಮ ರೈತರದ. ಇವತ್ತ ಬೆಳಿ ಸಲುವಾಗಿ ಕೃಷಿ ಇಲಾಖೆ ಏನ್ ಮಾಡತ್ತಂದ್ರ, ಇವತ್ತು ಅವ್ರಿಗೆ ನಮ್ಮ ಅಣ್ಣ ಒಂದು ಸೂಚನೆ ಕೊಟ್ಟೀನಿ ಕೃಷಿ ಇಲಾಖೆದವ್ರು, ಕೃಷಿ ಮಂತ್ರಿಗಳಿಗೆ ಹೇಳಿ ನಾನು. ಏನ್ಪ ಅಂತಂದ್ರ, ನೀವು ಗೊಬ್ಬರ ಅಂಗಡಿಗಳ ಬೀಜ ಅಂಗಡಿಗಳ ಈಗ ಜರ್ಮಿನೇಷನ್ ಅಂತೇಳಿ ಹಾಕಿರ್ತಾರ ಅವ್ರ ದೊಡ್ಡ ದೊಡ್ಡ ಕಂಪ್ನಿಗಳು, ಮಲ್ಟಿ ನ್ಯಾಷನಲ್ ಕಂಪ್ನಿಗಳದವ್ರ ಜರ್ಮಿನೇಷನ್ ಇದ ಅವ್ರ ಬೀಜನ ಹಾಕ್ಬೇಕು. ಯಾಕಂದ್ರೆ ಮೊದಲಿನ ಕಾಲದಾಗ ನಾವು ನಮ್ದ ಬೀಜ ಮಾಡ್ಕೋತಿದ್ದು, ಬೂದಿ ಒಳಗೆ ಇಟ್ಕೋತಿದ್ದು, ಬಿತ್ತಿದ್ದು ಕುರ್ಗಿಲೆ. ಆದ್ರೆ ಇವತ್ತ ಪರಿಸ್ಥಿತಿ ಇಲ್ಲ, ಎಲ್ಲ ಮಲ್ಟಿ ನ್ಯಾಷನಲ್ ಕಂಪ್ನಿಗಳೆಲ್ಲ ಇವತ್ತು ಅದರದ ಬೀಜದ ಹಕ್ಕು ತಗೊಂಡ್ ಬಿಟ್ಟಿದ್ದಾರೆ ಇವತ್ತು. ಹಿಂಗಾಗಿ ಆ ಬೀಜದ ಪ್ಯಾಕೆಟ್ದಾಗ ಎಷ್ಟು ಜರ್ಮಿನೇಷನ್ ಇರ್ತೈತಿ, ಎಷ್ಟು ಬೆಳಿ ನಾಡ್ತಾವು, ಅದ್ರಾಗ ಎಷ್ಟು ಕುಚ್ಚಿದ ನೀರು ಬೀಜಗಳು ಕುಡಿಸಿರ್ತಾರ ಅನ್ನೋದು ಆ ಕಂಪ್ನಿಯವ್ರಿಗೆ ಗೊತ್ತಾ ಅವ್ರಿಗೆ ಗೊತ್ತಾ. ಅದನ್ನು ಬೀಜ ಬಿಚ್ಚಿ ಚೀಲ ಉಂಚಿ ರೈತರಿಗೆ ಮಾರಾಟ ಕೊಡ್ತಾರೆ. ಆಮೇಲೆ ಗೊಬ್ಬರ ಅಂಗಡಿಗಳಿಗೆ ಹೋಗ್ರಿ ನೀವು, ಎಲ್ಲ ಚಲೋ ಚಲೋ ಸ್ಟ್ಯಾಂಡರ್ಡ್ ಗೊಬ್ಬರ ಚೀಲಗಳು ಇರ್ತಾವ. ಆದ್ರೆ ಮಷಿನ್ ಅನ್ನ ಅವ್ರ ಅಂತ ಇರ್ತಾವ, ಯಾವ್ದಾರೆ ಜಿಪ್ಸಮ್ 100 ಜಿಪ್ಸಮ್ ಹಾಕಿ ಮಾರಾಟ ಮಾಡಕ್ಕೆ ರೈತರಿಗೆ ಕೊಡ್ತಾರೆ. ಇವತ್ತು ಈ ಕರೋನಾದ ಇಫೆಕ್ಟ್ ಆಗಲಿ, ಇವತ್ತು ಏನೇ ಇಫೆಕ್ಟ್ ಆಗ್ತಂದ್ರೆ ದೇಶದಾಗ ಮುಷ್ಕರ ಆಗಲಿ ಏನೇ ಆಗಲಿ ಅದರ ಹೊಡೆತ ಬೀಳೋದು ರೈತರಿಗೆ. ಅದಕ್ಕಾಗಿ ಇವತ್ತು ರೈತರ ಬಗ್ಗೆ ಕಾಳಜಿ ಮಾಡಬೇಕಾಗೈತಿ. ನಾವು ಮೊನ್ನೆ ಮಾಡಿದಂಥ ಒಂದು ಆರ್ಟಿಕಲ್ ಈ ಡೊನೇಷನ್ ಸಲುವಾಗಿ ಖಾಸಗಿ ಸಾಲ ಬಗ್ಗೆ ನಾವು ಮಾಡಿದ ಮ್ಯಾಗೆ ಸಾಕಷ್ಟು ರಾಜ್ಯದೊಳಗೆ ಚರ್ಚೆ ಆಗಿ ಇವತ್ತು ಅವ್ರು ಫೀ ತೊಗೋಬಾರ್ದು, ಡೊನೇಷನ್ ತೊಗೋಬಾರ್ದು ಅಂತೇಳಿ ಒಂದು ದೊಡ್ಡ ಅಭಿಯಾನ ಚಾಲೂ ಆಗೈತಿ. ಅದಕ್ಕಾಗಿ ನಮಗೆ ದೊಡ್ಡ ಖುಷಿ ಅನ್ನಿಸ್ತೈತಿ. ಅಂದ್ರೆ ಒಟ್ಟಾರೆ ನಮ್ಮ ಸಂಚಿಕೆ ಏನೇ ನಾವು ಜನರಿಗೆ ಕೊಡತ್ತೇವೋ ಅದ್ರ ಮ್ಯಾಗೆ ಚರ್ಚೆಗಳು ರಾಜ್ಯಾದ್ಯಂತ ಚರ್ಚೆಗಳು ಶುರು ಆಗಿದಾವು.
ಮುಂದ ಅದು ಸರ್ಕಾರಕ್ಕೆ ಮುಟ್ಟತೈತಿ. ಅದರ ಸಲುವಾಗಿ ನಮ್ಮ ಚಾನೆಲ್ಗೆ ಬಹಳಷ್ಟು ಜನ ಅಭಿನಂದನೆ ಸಲ್ಲಿಸುತ್ತಾರೆ. ಅದಕ್ಕ ಅದಕ್ಕಾಗಿ ಇದೇ ರೀತಿ ನಾವು ಇನ್ನು ಮುಂದುವರಿತೇವೆ. ಈ ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಆಗ್ರಿ, ವೀಕ್ಷಣೆ ಮಾಡ್ರಿ, ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಹೇಳ್ಬೇಕಂತೇಳಿ ಮತ್ತೊಮ್ಮೆ ತಮ್ಗೆ ವಂದನೆಯನ್ನು ನಾನು ಸಲ್ಲಿಸ್ತೀನಿ.